ಏನ್ ಮಾಡಿದ್ದೀರಪ್ಪ ನೀವು ಕಲಬುರ್ಗಿ ಜನರಿಗೆ, ಕಲಬುರ್ಗಿಗೆ? ಅವರು ಉತ್ತರ ಕೊಡೋದು ಬಿಟ್ಟು ನಮ್ಮ ಎಂ ಪಿ ಅವರು ಕಲಬುರ್ಗಿ ಎಂ ಪಿ ಥರ ಇರಬೇಕಪ್ಪ, ಯು ಹ್ಯಾವ್ ರೀಪ್ಲೇಸ್ಡ್ ಮಿಸ್ಟರ್ ಖರ್ಗೆ. ಖರ್ಗೆ ಅಂತವ್ರನ್ನ ನೀವು ಬೀಳಿಸಿ ನೀವು ಎಂ ಪಿ ಇದ್ರೆ ಆ ಲೆವೆಲ್ಗೆ ಇರಬೇಕು. ನೀವು ಏನಾದರೂ ಉತ್ತರ ಕೊಡಿ ಅಂದರೆ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಸಿಂಪಲ್ ಕೇಳ್ತಾ ಇದ್ದೀವಿ, ನಮ್ಮ ಲೆಕ್ಕ ನಾವು ಕೊಡ್ತೀವಿ, ನಿಮ್ಮ ಲೆಕ್ಕ ನೀವು ಕೊಡಿ ಅಂತ. ಜನರ ಮುಂದೆ ಹೋಗೋಣ, ಜನರು ತೀರ್ಮಾನ ತಗೊಳ್ಳಿ. ನಮ್ಮ ಲೆಕ್ಕ ಸರಿ ಅನಿಸಿದ್ರೆ ನಮ್ಗೆ ಓಟ್ ಮಾಡ್ತಾರೆ, ನಿಮ್ಮ ಲೆಕ್ಕ ಸರಿ ಇದ್ರೆ ನಿಮ್ಗೆ ಓಟ್ ಮಾಡ್ತಾರೆ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jevargi Road. Admission are open, contact for details. Kalburgi Lok Sabha chunavane enide idu salpa bahala jana tappaga arthaisikondidare. ಈ ಚುನಾವಣೆ ಇರೋದು ಪ್ರಿಯಾಂಕ್ ಖರ್ಗೆ ವರ್ಸಸ್ ಉಮೇಶ್ ಜಾಧವ್, ಅಲ್ಲಂ ಪ್ರಭು ವರ್ಸಸ್ ಉಮೇಶ್ ಜಾಧವ್, ಅಥವಾ ಬಿ ಜೆ ಪಾಟೀಲ್ ವರ್ಸಸ್ ಅಲ್ಲಂ ಪ್ರಭು ಅಂತ ಅಲ್ಲ. ಇದು ಈ ಚುನಾವಣೆ ಇರೋದು ಕಲಬುರ್ಗಿಯ ಅಭಿವೃದ್ಧಿ ಬಗ್ಗೆ. ನಾವು ಭಾಳ ಸರಳವಾದಂಥ ಪ್ರಶ್ನೆಗಳು ಲಾಜಿಕ್ಕಾಗಿ ಕೇಳ್ತಾ ಇದ್ದೀವಿ ಬಿ ಜೆ ಪಿ ಅವರಿಗೆ ಮತ್ತು ನಮ್ಮ ಚಿಂಚೋಳಿ ಸಂಸದರಿಗೆ. ಏನು ಮಾಡಿದ್ದೀರಾ ಅಪ್ಪ ನೀವು ಕಲಬುರ್ಗಿ ಜನರಿಗೆ, ಕಲಬುರ್ಗಿಗೆ? ಅವರು ಉತ್ತರ ಕೊಡೋದು ಬಿಟ್ಟು ನಮ್ಮ ಎಂ ಪಿ ಅವರು ಕಲಬುರ್ಗಿ ಎಂ ಪಿ ಥರ ಇರಬೇಕಪ್ಪ, ಯು ಹ್ಯಾವ್ ರೀಪ್ಲೇಸ್ಡ್ ಮಿಸ್ಟರ್ ಖರ್ಗೆ. ಖರ್ಗೆ ಅಂತವ್ರನ್ನ ನೀವು ಬೀಳಿಸಿ ನೀವು ಎಂ ಪಿ ಇದ್ರೆ ಆ ಲೆವೆಲ್ಗೆ ಇರಬೇಕು. ನೀವು ಅದು ಇದು ಬಿಟ್ಟು ನೀವು ಮೋದಿ ಅಭಿಮಾನಿ ಸಂಘದ ಬಳಗದ ಅಧ್ಯಕ್ಷನಾಗಿ ನೀವು ವರ್ತನೆ ಮಾಡಿದ್ರೆ ಹೇಗಾಗುತ್ತೆ ಹೇಳಿ? ನನಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಸಂಸದರು ನಮ್ದು ಯಾರ್ಯಾರು ಆರ್ಸ್ ಕಳ್ಸಿದ್ರು, 25-26 ಜನರು ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಏನಾದರೂ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂದರೆ ಏನು ಹೇಳೋದೇ ಇಲ್ಲ. ಈ ಮೋದಿ ಅಭಿಮಾನಿ ಬಳಗದ ಘಟಕದ ಅಧ್ಯಕ್ಷರುಗಳ ಥರ ಆಡ್ತಾರೆ ಇವರು. ಏನಾದರೂ ಉತ್ತರ ಕೊಡಿ ಅಂದರೆ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಸಿಂಪಲ್ ಕೇಳ್ತಾ ಇದ್ದೀವಿ, ನಮ್ಮ ಲೆಕ್ಕ ನಾವು ಕೊಡ್ತೀವಿ, ನಿಮ್ಮ ಲೆಕ್ಕ ನೀವು ಕೊಡಿ ಅಂತ. ಜನರ ಮುಂದೆ ಹೋಗೋಣ, ಜನರು ತೀರ್ಮಾನ ತಗೊಳ್ಳಿ. ನಮ್ಮ ಲೆಕ್ಕ ಸರಿ ಅನಿಸಿದ್ರೆ ನಮ್ಗೆ ಓಟ್ ಮಾಡ್ತಾರೆ, ನಿಮ್ಮ ಲೆಕ್ಕ ಸರಿ ಇದ್ರೆ ನಿಮ್ಗೆ ಓಟ್ ಮಾಡ್ತಾರಂತ. ಮೊನ್ನೆ ನಾನು ಯಾವುದಕ್ಕೋ ಹೇಳಿದ್ದಕ್ಕೆ ಮೊನ್ನೆ ಪಾಪ ಜಾಧವ್ ಅವ್ರು ಭಾಳ ಸಿಟ್ಟು ಮಾಡ್ಕೊಂಡ್ರಂತ ಮಾಧ್ಯಮ ಅವ್ರ ಮುಂದೆ ಮತ್ತೆಲ್ಲ ಅವ್ರ ಕಾರ್ಯಕರ್ತರು. ನಾವು ಕೇಳಿದ್ದೇನಪ್ಪ 50 ಬೇಡ, 5 ಹೇಳ್ಬಿಡ್ರಿ ಅಂತ. ಪ್ರಿಯಾಂಕ್ ಖರ್ಗೆ, ನೀನು ಯಾವುದಾದ್ರೂ ಬಿಲ್ಡಿಂಗ್ ಮಾಡಿದ್ದೆ, ಯಾವ್ದು ಮಾಡಿದ್ದೀನಪ್ಪ, ಇಲ್ಲಿ ಪಕ್ಕದಲ್ಲೇ ಇದೆ ಅಂತ ತೋರಿಸ್ಬೋದು. ಅಂಥದ್ದು ಯಾವುದಾದ್ರೂ ಇದೆಯೇನ್ರಿ ಅಂತ ಕೇಳಿದ್ದಕ್ಕೆ 5 50 ಅಂತ ಹೇಳಿದ್ರು. ಭಾಳ ಸಂತೋಷ. 50 ಎಲ್ಲಿದೆ ಬೇಡ, ನಾನು 5 ಹೊತ್ತು ಕೊಡಿ ಅಂತ ಇದ್ದೀನಿ. ಏನು ತೋರಿಸ್ತಾ ಇದ್ದಾರೆ? ನೀವು ತೀರ್ಮಾನ ಮಾಡಿಬಿಡ್ಬೇಕು. ಬಿ ಜೆ ಪಿಯವ್ರಿಗೆ ಏನಾಗ್ಬಿಟ್ಟಿದೆ, ಅವರು ಯಾವುದಕ್ಕೆ ಉತ್ತರ ಕೊಡಬೇಕು, ಯಾವುದಕ್ಕೆ ಉತ್ತರ ಕೊಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊಂದಲದಲ್ಲಿದ್ದಾರೆ. ನೀವೇ ನನಗೆ ಈ ಲೆಟರ್ ಕಳಿಸಿದ್ರಿ. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, 10/2/2024. ಇದು ಅವ್ರ ಲೆಟರ್ ಹೆಡ್, ನಮ್ಮ ಜಿಲ್ಲಾಧ್ಯಕ್ಷರ ಲೆಟರ್ ಹೆಡ್. ನಾವು ಭಾಳ ಗೌರವಿಸ್ತೀವಿ, ಯಾಕಂದರೆ ಅವರು ಆಡಳಿತದಲ್ಲಿದ್ದಾರಲ್ಲ, ಅವರು ನ್ಯಾಷನಲ್ ಪಾರ್ಟಿ, ಅವರೊಬ್ಬ ಜಿಲ್ಲಾಧ್ಯಕ್ಷರು ಬಂದು ನಮ್ಮ ಕಚೇರಿಗೆ ಒಂದು ಲೆಟರ್ ಕೊಟ್ಟರೆ ವಿ ಟೇಕ್ ಇಟ್ ಸೀರಿಯಸ್ಲಿ, ಬಿಕಾಸ್ ವಿ ಆರ್ ಆಲ್ಸೋ ಆನ್ಸರೇಬಲ್ ಆಸ್ ಗೌರ್ಮೆಂಟ್ ಆಲ್ಸೋ ವೇರ್ ಆನ್ಸರೇಬಲ್ ಆಸ್ ಆಪೋಸಿಷನ್ ಆಲ್ಸೋ ಇದಾರೆ. ಅವರೇನು ಕೇಳಿದರೆ, ತಮ್ಮ ಸರ್ಕಾರದ ಅಧಿಕಾರ ಬಂದು 8 ಗತಿಸಿದ್ದರು, ಕಲಬುರ್ಗಿ ಜಿಲ್ಲೆ ಮೂಲಭೂತ ಸೌಕರ್ಯ ಕಾಮಗಾರಿಗೆ ಬಗ್ಗೆ ತಿಳಿಸಿ ಅಂತ ಇಲ್ಲ. ಹಂಗೆ ಏನು ರೆಸ್ಪಾನ್ಸ್ ಬಂದಿಲ್ಲ. ಮೊನ್ನೆ ನಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಮಾತನಾಡಾದ್ಮೇಲೆ ನಾವು ಒಂದು ರಾಜ್ಯ ನಿಯೋಗ ಹೋಗ್ಬೋದಾ ಅಂತ ಕೇಳಲಿಕ್ಕೆ ನಾವು ಎಲೆಕ್ಷನ್ ಕಮಿಷನಿಗೆ ಕೇಳಿದ್ದೀವಿ. ಯಾಕಂದರೆ ಚುನಾವಣೆ ಇರೋದ್ರಿಂದ ನಾವು ಬರ ನಿರ್ವಹಣೆಗೂ ಕೂಡ ನಾವು ಮೀಟಿಂಗ್ ತೊಗೊಳಕ್ಕಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾವು 4 ಮಾನ್ಯ ಮುಖ್ಯಮಂತ್ರಿಗಳು ಬರ ನಿರ್ವಹಣೆ ಬಗ್ಗೆ ಮೀಟಿಂಗಿಗೆ ಕರೆದ್ರೆ ಆವಾಗ ಎಲೆಕ್ಷನ್ ಕಮಿಷನ್ ಅವರು ಇಲ್ಲ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅದನ್ನೇ ಪ್ರೆಸ್ ಬ್ರೀಫಿಂಗಿಗೆ ಕನ್ವರ್ಟ್ ಮಾಡ್ಕೊಂಡ್ರಿ, ಮೀಟಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಸೊ ಇದನ್ನು ರಾಜ್ಯ ನಿಯೋಗ ಹೋಗಬೇಕು ಅಂದ್ರೂ ಕೂಡ ನಾವು ನೋಡಬೇಕಾಗ್ತದೆ. ಬಟ್ ಅಲ್ಲಿಂದ ನಮಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಗ್ತಾ ಇಲ್ಲ. ಇದನ್ನು ದಯವಿಟ್ಟು ಉಮೇಶ್ ಜಾಧವ್ ಅವರು ವೈಯಕ್ತಿಕವಾಗಿ ತೊಗೊಂಡು ಇದು ಪ್ರತಿಷ್ಠೆ ಮಾಡೋಕ್ಕೆ ಹೋಗಬೇಡ್ರಿ. ಇದೇನೋ ಹೌದಪ್ಪ, ಸರ್ಕಾರ ನೀರು ಬಂದಿಲ್ಲ ಅಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ನಮಗೇನು ಮಾಡೋದಿದೆ ಅಂತಲ್ಲ. ಕಲಬುರ್ಗಿ ಮತದಾರರು ನಿಮ್ಮ ಮತದಾರರೇ ಇದ್ದಾರೆ. ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಒಬ್ಬ ನಮ್ಮ ಹೋರಾಟಗಾರರ ಬಿ ಪಿ ಚೆಕ್ ಮಾಡೋದಲ್ಲ ನಿಮ್ಮ ಕೆಲಸ. ಬಿ ಪಿ ಚೆಕ್ ಮಾಡೋಕ್ಕೆ ನಮ್ಮ AMO CMOಗಳು ಇದ್ದಾರೆ, ಅಲ್ಲಿ ಸರ್ಕಾರಿ ವೈದ್ಯಕೀಯ ವೈದ್ಯರು ಇದ್ದಾರೆ. ನಿಮ್ಗೆ ಆರ್ಸ್ ತಂದಿರೋದು ನೀರು ಬಿಡಿಸ್ಲಿಕ್ಕೆ ಮಹಾರಾಷ್ಟ್ರದಿಂದ. ನೀವು ಹೋಗಿ ಬಿ ಪಿ ಚೆಕ್ ಮಾಡದೆ, ಮಾನವೀಯತೆ ಮರದೆ,
ಅಷ್ಟೇ ಆಗಿದೆ ಇವತ್ತು. ಅದನ್ನು ಬಿಟ್ಟು ಮಾನವೀಯತೆ ಮೆರೀರಿ, ಸ್ವಲ್ಪ ಮಹಾರಾಷ್ಟ್ರದಿಂದ ಮಾತಾಡ್ಕೊಂಡು ಇದು ನೀರು ಬಿಡಿಸ್ರಿ. ಇಲ್ಲ ಮಲ್ಕೊಂಡಿರ್ಲಿಲ್ಲ ಸರ್, ಅವರಿಗೆ ಪ್ರೋಸೆಸ್ ಗೊತ್ತಾಗಲ್ಲ. ಉಮೇಶ್ ಜಾಧವ್ ಬಂದ ತಕ್ಷಣ ಹೋಗಿದ್ದು ಅಲ್ಲ, ಅದು ನಿಜಾನ ಇಲ್ಲ ಅಂತ ನೋಡ್ಬೇಕಾಗ್ತದೆ. ಮತ್ತೆ ಅದೇನಾದ್ರೂ ಇದೆ, ಆಮೇಲೆ ಕೊಡೋದು ಬಿಡೋದು ನನ್ನ ವಿಚಾರ ಅಲ್ಲ. ಕಂಪ್ಲೇಂಟ್ ಕೊಡೋದು ಅದನ್ನು ಅವ್ರಿಗೆ ಕೇಳ್ಕೊಡ್ಬೇಕಂತ ಕೊಟ್ಟ ಮೇಲೆ ಎಫ್ ಐ ಆರ್ ಆದ್ಮೇಲೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಏನು ಅದೇ ಅದು ನನ್ನ ಆದ್ಯತೆ ಅಲ್ಲ. ನನ್ನ ಆದ್ಯತೆ ಕುಡಿಯೋ ನೀರಿಂದ ನೋಡೋದಿರ್ಬೋದು, ಬರ ನಿರ್ವಹಣೆ ಇರ್ಬೋದು, ನಮ್ಮ ಆದ್ಯತೆ ಇರ್ತದೆ. ಆಮೇಲೆ ಯಾವಾಗ ಸಂದರ್ಭ ಈಗ ಅದು ನಾವು ಹೇಳ್ತಾನೂ ಇರಲಿಲ್ಲ. ಇವರೇ ಲಾ ಆ್ಯಂಡ್ ಆರ್ಡರ್ ಲಾ ಆ್ಯಂಡ್ ಆರ್ಡರ್ ಅಂತ ಇದಾರಲ್ಲ, ಅದು ಹೇಗೆ ಕುಸಿತ ಆಗ್ತಾ ಇದೆ ಅಂತ ಅವಾಗ ನನ್ಗೆ ಹೊಳಿತು. ಅದಕ್ಕೆ ನಿಮ್ಮ ಮುಂದೆ ಬಂದೆ, ಇದ್ರೆ ಬರ್ತಾನೆ ಇರಲಿಲ್ಲ. ಅನುಕಂಪ ನಾನೇನ್ರಿ ನಿಂತಿರೋದು ಎಲೆಕ್ಷನ್? ಅವ್ರೇನಾದ್ರೂ ಅನ್ಲಿ, ಈಗ ಪಾಪ ಪಾಪ ಅನ್ಕೊಂಡೆ ಅವ್ರು ಓಡಾಡೋದಲ್ಲ. ಈಗ ಅನುಕಂಪ ಗಿಟ್ಸೋದು ಏನಿರ್ತದೆ ಇದರಲ್ಲಿ? ನಾವು ಇದನ್ನ ತೋರಿಸ್ಕೊಂಡು ನಾವು ಮತ ಕೇಳ್ತಾ ಇದ್ದೀನಲ್ಲ, ಎಲ್ಲಾನು ಆಯ್ತು. ನಾನು ಬಹಿರಂಗವಾಗಿ ಅದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ನಾನು ಎಲ್ಲಾನ ಹೇಳಿದ್ದೀನ, ನನ್ನ ಜೀವ ಬೆದರಿಕೆ ಬಂದಿದೆ ಅಂತ ಇದರಲ್ಲಿ. ಅವ್ರ ಮೂರು ಸಭೆನಲ್ಲಿ ಹೇಳಿರೋದು, ನಾನು ಯಾವ ಪಬ್ಲಿಕ್ ಸಭೆನಲ್ಲಿ ಹೇಳಿಲ್ಲ. ನಾನು ಇದನ್ನ ಮುಂದಿಟ್ಕೊಂಡು ಹೋಗ್ತಾ ಇರೋದು. ಇಂಡಸ್ಟ್ರಿಯಲ್ ಲೇಔಟ್ ನಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಅದೆಲ್ಲ ಕೊಡೋಣ ಬೇಕಾದ್ರೆ. ಸುಮ್ಮನೆ ಅದಕ್ಕೆ ಗೈಡ್ ಬೇಕಾಗ್ತದೆ, ಇಲ್ಲದ್ರೆ ಮತ್ತೆ ಸುಮ್ಮನೆ ತೋರಿಸ್ಕೊಂಡು ಬಂದರೆ ಮತ್ತೆ ಇದು ನಾವು ಮಾಡಿಲ್ಲ ಅಂತ. ಸೊ ಆದ್ರಿಂದ 24 ತಾಸು ನಮಗೆ ನೋಟಿಸ್ ಕೊಟ್ಟರೆ ನಾನು ಖಂಡಿತವಾಗೂ ಇದು ಬಸ್ಸನ್ನು ಅರೇಂಜ್ ಮಾಡ್ತೀನಿ. ಬಿಸಿಲು ಭಾಳಾದ ಎ ಸಿ ಲಕ್ಸುರಿ ಬಸ್ಸೇ ಇರುತ್ತೆ. ಅದು ಬೇಕಾದ್ರೆ ಒಂದಿನ ಕೆ ಎಸ್ ಆರ್ ಟಿ ಸಿಯಿಂದ ಬಾಡಿಗೆ ಅಧ್ಯಕ್ಷರ ತಮ್ಮ ಅನುಮತಿ ಇದ್ದರೆ ನಿಮ್ಮ ಪರವಾಗಿ ನಾನೇ ಕಮಿಟ್ ಆಗ್ತೀನಿ, ನೀವು ಪಾರ್ಟಿ ಕೊಡ್ತ ದುಡ್ಡು ಅಂತ. ಸೊ ಆದ್ರಿಂದ ಲೆಟ್ ಅಸ್ ಟಾಕ್ ಅಬೌಟ್ ಡೆವಲಪ್ಮೆಂಟ್. ಮುಂದಿನ 5 ನಾವೇನು ಮಾಡ್ತೀವಿ ಅಂತ ನಾವು ಜನರ ಹತ್ರ ಹೋಗ್ತೀವಿ. ಹಿಂದಿನ 5 ನಾವೇನು ಮಾಡಿದ್ದೀವಿ ಅದ್ರ ಲೆಕ್ಕನೂ ಕೊಡ್ತೀವಿ. ನೀವು ಲೆಕ್ಕ ಕೊಡೋದು ಬಿಟ್ಟು ದಿನ ಎದುರೆ ಸಿದ್ದರಾಮಯ್ಯ ಅವ್ರಿಗೆ ಬೈಯೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈಯೋದು, ಖರ್ಗೆ ಅವ್ರಿಗೆ ಬೈಯೋದು, ನಮ್ಮ ಅಕೌಂಟ್ಸ್ ಫ್ರೀಸ್ ಮಾಡೋದು, ಪ್ರಿಯಾಂಕ್ ಖರ್ಗೆಗೆ ಹಂಗೆ ಮಾಡೋದು, ಹಿಂಗೆ ಮಾಡೋದು, ವೈಯಕ್ತಿಕವಾದ ಬಿಟ್ಟರೆ ಬೇರೆ ಏನಾದರೂ ನಿಮ್ಗೆ ಗೊತ್ತಿದೆಯೇನ್ರಿ? ಹಿಂಗೆ ಕೊಟ್ಟನಲ್ಲ ಲಿಸ್ಟು, ಹಿಂಗೆ ಕೊಡಿ, ಹಿಂಗೆ ಕೊಡಿ, ಒಂದು ಲಿಸ್ಟ್ ಕೊಡಿ. ನೀವು ನಮ್ದೇನಿದೆ ನಿಮ್ದೇನಿದೆ ಒಂದು ಲಿಸ್ಟ್ ಕೊಡಿ, ಐ ಡಿಫೈ ಯು. ನೀವು ಏನೇ ಕೊಟ್ಟರು ಕೂಡ ಅದರಲ್ಲಿ ಕಾಂಗ್ರೆಸ್ದು 50% ಅದ ಕಾಂಗ್ರೆಸ್ ಕೊಡುಗೆ ಇದ್ದೇ ಇದೆ, ಮರಿಬೇಡಿ. ಮೊನ್ನೆ ಯಾರೋ ಮೊನ್ನೆ ಮಾಧ್ಯಮದಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂದ್ರು, ನಾನು ಶಾಕ್ ಆಗಿಬಿಟ್ಟೆ. ಬೇರೆ ಬಿ ಜೆ ಪಿಯವ್ರು ಹೇಳಿದ್ರೆ ಅಂದರೆ ಮುಂಚೆಯಿಂದನೂ ಬಿ ಜೆ ಪಿಯಿಂದ ಬಂದಿರೋರು ಅಂತ ಮಾತಾಡಿದ್ರೆ ನಾವೇನು ಅಷ್ಟು ಗಣನೆ ತೊಗೊಳಲ್ಲ. ಕಾಂಗ್ರೆಸ್ ಬಿಟ್ಟೋಗಿ ಬಿ ಜೆ ಪಿಯಿಂದ ಹೋದರೆ ನಮ್ಗೆ ತ್ರಾಸಾಗ್ತದೆ, ಯಾಕಂದರೆ ಅಲ್ಲಿ ತನಕ ನಮ್ಮ ತತ್ವ ನಮ್ಮ ಸಿದ್ಧಾಂತದಲ್ಲೇ ಬೆಳೆದಿರ್ತಾರಲ್ಲ. ನಾನು ಬಯೋಡೇಟಾ ನೋಡಿದೆ ನಮ್ಮ ಡಾಕ್ಟರ್ ಸಾಹೇಬ್ರದ್ದು, ಉಮೇಶ್ ಜಾಧವ್ ಅವ್ರದ್ದು. ಓದಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಹೌದಾ? ಒಪ್ತೀರಾ? ಕಟ್ಸಿದ್ಯಾರ್ರಿ ಸರ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಕಾಂಗ್ರೆಸ್ ಗೌರ್ಮೆಂಟೇ ಇತ್ತವಾಗ. ಕೆಲಸ ಮಾಡಿದ್ದು ನಮ್ಮ ಸೆಂಟ್ರ್ ಇದ್ರಲ್ಲಲ್ಲ, ಗೌರ್ಮೆಂಟ್ ಇ ಎಸ್ ಐ ಸಿ ಮಾಡಿಸಿದ್ದು ಯಾರು? ಕಾಂಗ್ರೆಸ್ ಗೌರ್ಮೆಂಟ್. ಅದರಲ್ಲೇ ಓದಿ, ಅದರಲ್ಲೇ ದುಡಿದು, ಅದರಿಂದಾನೇ ನಿಮಗೆ ಗುರುತಿಸಿ ಹೌದಪ್ಪ ಈ ವ್ಯಕ್ತಿ ಚಲೋ ಇರ್ಬೋದು, ಒಳ್ಳೇದು ಮಾಡ್ಬೋದು ಅಂತ ಗುರುತಿಸಿದ್ಯಾರು? ಕಾಂಗ್ರೆಸ್ ಪಾರ್ಟಿ. ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿದ್ಯಾರು? ಕಾಂಗ್ರೆಸ್ ಪಾರ್ಟಿ. ಆಯಿತು, ಖರ್ಗೆಯವರು ಏನೂ ಮಾಡಿಲ್ಲ ನಿಮಗೆ ಅಂತಲೇ ಅನ್ಕೊಳ್ಳೋಣ. ಮುಂಚೆ ಎಲ್ಲ ಅದೇ ಮುಂಚೆದೇ ಬೇರೆ ಹೇಳ್ತಾ ಇದ್ರಿ. ರೆಕಾರ್ಡ್ ತೆಗೆದು ನೋಡಿದ್ರೆ ಖರ್ಗೆ ಸಾಹೇಬ್ರ ಹೆಸರು ಹೇಳ್ತಾ ಇದ್ರು, ಧರಮ್ ಸಿಂಗ್ ಸಾಹೇಬ್ರ ಹೇಳ್ತಾ ಇದ್ರು, ಈಗೆಲ್ಲ ಬಿಟ್ಟಾರ ಅವರು, ಈಗೆಲ್ಲ ಮೀರ್ ಬಿಟ್ಟಾರ ಅವರು. ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿನೇ, ಅದಾದ್ಮೇಲೆ ಏನೋ ಉಸಿರುಗಟ್ಟಿತು, ಅದು ಹೋಯ್ತು, ಏನೇನೋ ಕತಿ ಹೇಳ್ತಾರ ಹೇಳಿ, ಪರವಾಗಿಲ್ಲ, ಬಿಟ್ಟು ಹೋಗ್ಯಾರ. ಆದರೆ ಎಲ್ಲಾನು ನೀವು ಓದಿದ್ದು ನಿಮಗೆ ನಿಮ್ಮ ಜೀವನಕ್ಕೆ ಅಡಿಪಾಯ ಹಾಕಿದ್ದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ವಾ? ಅದನ್ನು ನೀವು ಡಿನೈ ಮಾಡ್ತೀರಾ? ನೀವು ಸರ್ಜರಿ ಎಲ್ಲಿ ನೀವು ಎಮ್ ಡಿ ಎಲ್ಲಿ ಮಾಡಿದ್ದು, ನೀವು ಕೆಲಸ ಎಲ್ಲಿ ಮಾಡಿದ್ದು, ಟಿಕೆಟ್ ಎಲ್ಲಿ ಪಡೆದು, ಫಸ್ಟ್ ಎಮ್ ಎಲ್ ಎ ಎಲ್ಲ ಆಗಿದ್ದು, ಅವಾಗ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರಲ್ಲ ಸರ್, ನೀವೇ ತಂದಿದ್ದು ಅವಾಗ ವಾಲಂಟ್ರಿ. ನೀವು ಟಿ ಟಿ ಸಾಹೇಬ್ರು ಎಲ್ಲರೂ ಕರ್ಕೊಂಡು ಬಂದಿದ್ರು, ವಿ ಆರ್ ಎಸ್ ಕೊಡ್ಸೋಣ, ವಿ ಆರ್ ಎಸ್ ಕೊಡ್ಸೋಣ, ಇಲ್ಲೇ ಯಾರು ನೋಡ್ರಿ, ಎಲ್ಲ ಸೂತ್ರದಾರು. ವಿ ಆರ್ ಎಸ್ ಕೊಡಿಸಿ ತಂದು ಅವ್ರಿಗೆ ಎಮ್ ಎಲ್ ಎ ಮಾಡಿದವರು ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂದರೆ, ಕಾಂಗ್ರೆಸ್ ಪಾರ್ಟಿ ನಿಮಗೆ ಲೀಡರ್ ಮಾಡಿದೆ. ಈ ಎಲೆಕ್ಷನ್ ಏನಿದೆ ಅಲ್ಲ, ನೀವು ಬೇಕಾದರೆ ಅಂಕಿಅಂಶಗಳು ತೆಗೆದು ನೋಡಿ. ಕಳೆದ ಹಲವಾರು ವರ್ಷದಲ್ಲಿ 450 ಹೆಚ್ಚು ಎಮ್ ಎಲ್ ಎ ಎಂ ಪಿಗಳು ಕಾಂಗ್ರೆಸ್ಸಿಂದ ಬಿಟ್ಟು ಬಿ ಜೆ ಪಿಗೆ ಹೋಗಿರೋದು.
ಐಟಿ ಇಡಿ ಇದರಿಂದ. ಸೊ ಈ ಚುನಾವಣೆ ತಾವೇನಾದರೂ ಅನ್ಕೊಂಡ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದ್ರೆ ಇಲ್ಲ, ಇಟ್ ಈಸ್ ಕಾಂಗ್ರೆಸ್ ವರ್ಸಸ್ ಓಲ್ಡ್ ಕಾಂಗ್ರೆಸ್, ಬಿಜೆಪಿ ಅಲ್ಲ ಇದು. ನೀವು ತೆಗೆದು ನೋಡ್ರಿ, ನೀವು ಎಲ್ಲೆಲ್ಲಿ ತೆಗೆದು ನೋಡ್ತೀವಿ, ಇಲ್ಲೂ ಅಷ್ಟು ಇಲ್ಲೂ ಅದೇ ಅದಲ್ಲ. ಏನಿವೆ ನಂದೇನಂದ್ರೆ, ಕೊನೆಯದಾಗಿ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಮನವಿ, ನಾವು ನಮ್ಮ ಲೆಕ್ಕವನ್ನ ಕೊಟ್ಟಿದ್ದೀವಿ, ಇನ್ನೂ ಕೊಡ್ತೀವಿ ಬೇಕಿದ್ರೆ. ನೀವು ಒಂದು 3 ತಾಸು ಕೊಟ್ಟರೆ ಒಂದು ಫುಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸ್ತೀನಿ, ಸುಳ್ಳಿಂದಲ್ಲ, ನಿಜಾಂಶವನ್ನ ತೋರಿಸ್ತೀನಿ. ಅವ್ರು ಲೆಕ್ಕ ಕೊಡ್ಲಿ, ಈ ಚುನಾವಣೆ ಕಲಬುರಗಿಯ ಅಭಿವೃದ್ಧಿ ಮೇಲೆ ಆಗಲಿ, ನೋಡೋಣ ಜನ ಏನು ತೀರ್ಮಾನ ತಗೋತಾರೆ. ತೀರ್ಮಾನ ನೀವು 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 ಆದರೆ ನಾವು ತಲೆ ಬಾಗ್ಲೇಬೇಕಾಗ್ತದೆ, ನಾವಾದರೆ ನೀವು ತಲೆ ಬಾಗ್ಲೇಬೇಕಾಗ್ತದೆ. ಆದರೆ ಸುಳ್ಳು ಪ್ರಚಾರ ಮಾಡಿಬಿಟ್ಟು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಬೈಕೊಂಡು ನಮ್ಮ ಅಕೌಂಟ್ಸ್ ಫ್ರೀಸ್ ಮಾಡ್ಕೊಂಡು ಏನು ಮಾಡ್ತಿದ್ರೆ? ಇದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಅವಾಗವಾಗ ಹೇಳ್ತಾ ಇರ್ತೀರಲ್ಲ, ಏನಿದೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್? ಆದ್ದರಿಂದ ಮುಂಬರುವ ದಿನಗಳಲ್ಲಿ ನಾವು ಕೂಡ ನಮ್ಮ ಮ್ಯಾನಿಫೆಸ್ಟೋನ ಮುಂದಿಟ್ಟು ನಾವು ನಮ್ಮ ಕಲಬುರಗಿ ಜನರಿಗೆ ನಾವು ಏನು ಅಭಿವೃದ್ಧಿ ಮಾಡ್ತೀವಿ ಅಂತ ನೀಲಿ ನಕ್ಷೆಯನ್ನು ಇಟ್ಟು ನಾವು ನಮ್ಮ ಜನರ ಆಶೀರ್ವಾದ ಪಡೆಯೋದ್ರಲ್ಲಿ ನಮಗೆ ಯಾವುದೇ ಸಂಶಯ ಇಲ್ಲ ಅಂತ ನಾನು ತಮ್ಮ ಹತ್ರ ಮತ್ತೊಮ್ಮೆ ಪುನರುಚ್ಚರಿಸ್ತಾ ನಾವು ಈ ತಿರ್ತು ಸಭೆಗೆ ಬಂದಿದ್ದಕ್ಕೆ ತಮಗೆ ವಂದನೆಗಳು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲನೂ ಕೊಡ್ತೀವಿ ಸರ್. ಇಲ್ಲ ಸಿ, ಯಾವುದು ಎಲ್ಲನೂ ಒಮ್ಮೆ ಅಮೂಲೆ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅಂದ್ರೆ ಪ್ರೊಸೆಸ್ ಅಲ್ಲಿ ಸ್ಟಾರ್ಟ್ ಇದೆ. ಈಗ ನಾವಾಗಲೇ ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀವಿ ಪಂಚಾಯತಿಗೆ ಏನು ಮಾಡೋದು. ಈಗ ನೀವು ಮೊನ್ನೆ ನಿಮ್ಮ ಬಜೆಟ್ನಲ್ಲಿ ತಾವು ಗಮನಿಸಿದ್ರೆ ಭಾಳ 2 ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ನಾವು ಈಡೇರಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದು ನಾವು ಯಾಕೆ ಹೇಳಿಲ್ಲ ಅಂದರೆ ಅದು ಅನುಷ್ಠಾನಕ್ಕೆ ಬಂದಮೇಲೆ ಹೇಳೋಣ ಅಂತ. ಒಂದನೇದು ಮ್ಯಾಸಿವ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇಲ್ಲಿ, ಇನ್ಕ್ಯುಬೇಷನ್ನು ವಿತ್ ಇನ್ನೋವೇಷನ್ ಸೆಂಟರ್ಸ್ ಇಲ್ಲಿ ಒಂದನೇದು. ಎರಡನೇದು ಕಲ್ಯಾಣ ಪಥ, 1000 ಕೋಟಿ ರೂಪಾಯಿನಲ್ಲಿ ನಾವು PMJSY ಗ್ರೇಡ್ನಲ್ಲಿ ಅಂದರೆ ಆ ಒಂದು ಮಾನದಂಡಗಳು ಇಟ್ಕೊಂಡು ಗ್ರಾಮೀಣ ರಸ್ತೆಗಳನ್ನು ಸಂಪರ್ಕ ರಸ್ತೆಗಳನ್ನು ಮಾಡೋದು 1000 ಕೋಟಿ ರೂಪಾಯಿ ಅದಾಗಲೇ ಆಗಿದೆ. ಮತ್ತು ಪಂಚಾಯತ್ ವ್ಯವಸ್ಥೆಗಳು ಕೂಡ ನಿಮ್ಮ ಅರಿವು ಕೇಂದ್ರಗಳಿರ್ಬೋದು, ಬೇರೆ ಬೇರೆ ಸರ್ವಿಸಸ್ ಇರ್ಬೋದು, ತರದು ಇಟ್ಸ್ ಇನ್ ಪ್ರೋಸೆಸ್. ರೆಕ್ರೂಟ್ಮೆಂಟ್ ಬೇರೆ ಯಾವುದಾನ ಸರ್ಕಾರದಲ್ಲಿ ಇಷ್ಟೊಂದು ನಮ್ಮ ರೆಕ್ರೂಟ್ಮೆಂಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನೋಟಿಫಿಕೇಶನ್ ಆಗಿತ್ತ ನೀವೇ ಹೇಳ್ಬೋದು. ನೀವು ಎಲ್ಲ ಮಾಧ್ಯಮದಿಂದ ಭಾಳದಿಂದ ಫಾಲೋ ಅಪ್ ಮಾಡಿದ್ದೀರಿ. ನನ್ನ ಡಿಪಾರ್ಟ್ಮೆಂಟ್ನಲ್ಲಂತೂ ಭಾಳ ವೇಗವಾಗಿ ಎಲ್ಲ ನೋಟಿಫಿಕೇಷನ್ಸು ಆಗಿವೆ. PDO ನೋಟಿಫಿಕೇಷನ್ಸ್ ಇರ್ಬೋದು, Grade 1 ಇರ್ಬೋದು, ಡೇಟಾ ಎಂಟ್ರಿ ಆಪರೇಟರ್ ಇರ್ಬೋದು, ಆಗಲೇ ಪ್ರೊಸೆಸ್ನಲ್ಲಿ ಇದೆ. ನಾವು ಅದಕ್ಕೆ ನಾವು ನಮ್ಮ ಮ್ಯಾನಿಫೆಸ್ಟೋಗೆ ಬದ್ಧರಾಗಿದ್ದೇವೆ, ಖಂಡಿತವಾಗೂ ನಾವು ಮಾಡ್ತೀವಿ. This video presented by Al-Sharay PU College for Boys and Girls, MSK Mill Road, Al-Sharay PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al-Sharay BSc Degree College for Girls, Yadula Colony, and Al-Sharay Public School powered by LED, Old Jevargi Road. Admission are open. Contact for details.